ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನ್ ಬೆಂಗಳೂರಿನ ಚಾನಲ್ಗೆ ಸ್ವಾಗತ. ತುಂಬ ಖುಷಿಯಾಗಿರುವಂಥ ದಿನ ನನಗೆ, ಯಾಕಂದರೆ ಇವತ್ತು ನನ್ನ ಚಾನಲ್ನಲ್ಲಿ 10,000 ಸಬ್ಸ್ಕ್ರೈಬರ್ಗಳನ್ನ ಕಂಪ್ಲೀಟ್ ಮಾಡಿದಂಥ ದಿನ ಇವತ್ತು. ತುಂಬ ಖುಷಿ ಆಗ್ತಿದೆ. ಅದೇ ಖುಷಿಲಿ ಹೋಗಿ ಒಂದು ಕನ್ನಡದ ಚಿತ್ರವನ್ನು ನೋಡಿದೆ. ಆ ಚಿತ್ರದ ಹೆಸರು ಬಂದು ನಾವೇನು ತಪ್ಪು ಮಾಡಿದ್ದೀವಿ ಅಂತ. ನಾವು ಮನುಷ್ಯರಲ್ವಾ, ನಾವು ಬೆಳಿಬಾರ್ದ, ವಿದ್ಯಾವಂತರ ಆಗ್ಬಾರ್ದ? ಇವಾಗ ಏನು ನೀವು ಟ್ರೈಲರ್ನ ನೋಡ್ಕೊಂಬಂದ್ರಿ, ಅದೇ ಚಿತ್ರ. ಈ ಚಿತ್ರದ ನಿರ್ದೇಶಕರಾದಂತಹ ಸಾಯಿರಾಮ್ ಅವರು ತಮ್ಮ ಮನೆಯಲ್ಲೇ ನಡೆದಂತಹ ಒಂದು ನೈಜ ಘಟನೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಮಸಾಲೆಯನ್ನೆಲ್ಲ ಹಾಕಿ ನಮ್ಮ ಮುಂದೆ ತಗೊಂಬಂದಿಟ್ಟಿದ್ದಾರೆ. ಒಬ್ಬ ನಿರ್ದೇಶಕ ಮೊದಲ ಸಾರಿ ಆ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಅಂತ ಅನ್ಸಲ್ಲ. ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಒಬ್ಬ ಹೊಸ ನಿರ್ದೇಶಕನಿಂದ, ಯಾಕಂದರೆ ಅವ್ರ ಕಡೆಯಿಂದ ಏನಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಶಕ್ತಿ ಮೀರಿ ಆ ಚಿತ್ರಕ್ಕೆ ಏನು ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಈ ಚಿತ್ರದ ಬಗ್ಗೆ ನಾನು ಮಾತಾಡೋದಲ್ಲ, ಜನನೇ ಮಾತಾಡ್ತಾ ಇದ್ದಾರೆ ಈ ಒಂದು ಕಂಟೆಂಟ್ ಬಗ್ಗೆ. ಕಂಟೆಂಟ್ ಏನು ಅಂದರೆ, ತಮ್ಮ ವಂಶಕ್ಕೆ ಒಂದು ಕಿರೀಟ ಥರ ಇರೋವಂಥ ಒಂದು ಗನ್ನನ್ನು ಹೆಂಗೆ ಕಾಪಾಡ್ಕೊಳ್ತಾನೆ, ಹೆಂಗೆ ವಾಪಸ್ ದಕ್ಕಿಸ್ಕೋತಾನೆ ತಮ್ಮ ತಂದೆಯ ಗನ್ನನ್ನು, ಆ ಮಗ ಹೇಗೆ ದಕ್ಕಿಸ್ಕೊತಾನೆ ಅನ್ನೋ ಈ ಮಗನ ತಂದೆಯ ಸೆಂಟಿಮೆಂಟ್ ಆಗಿರಲಿ, ಒಂದಿಷ್ಟು ಸೆಂಟಿಮೆಂಟ್ಗಳನ್ನು ಇಲ್ಲಿ ಕಲೆ ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿ ಚಿತ್ರ ಮೂಡಿಬಂದಿದೆ. ಆದರೆ ನಾನು ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ಈ ಚಿತ್ರಕ್ಕೆ ಫಿಲ್ಮ್ ಚೇಂಬರ್ಗೆ ಹೋಗಿ ನಿಲ್ಲಿಸಿ ಅಂತಲೂ ಪ್ರೊಟೆಸ್ಟ್ ಮಾಡಿದ್ರು ಅಂತ. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ, ಯಾರು ನಿಲ್ಲಿಸಂದ್ರು ಏನಂದ್ರು ಅಂತ. ಸರ್, ಏನಂದರೆ ಒಂದು ಚಿತ್ರ ಅಂತ ಬಂದಾಗ ಆ ಪಾತ್ರಕ್ಕೆ ಏನೇನು ಬೇಕು ನಾನು ಎಲ್ಲದನ್ನೂ ಹಾಕ್ಕೋಬೇಕು ಸರ್. ನಾನು ಮನ್ಸು ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಈ ಹಿಂದೆ ಅಪ್ಪಾಜಿ ಅವರ ಚಿತ್ರಗಳನ್ನು ನೋಡಿದ್ದು ಆಗಿರ್ಬೋದು, ಶಿವಣ್ಣ ಅವರ ಚಿತ್ರಗಳನ್ನು ನೋಡಿದ್ದಾಗಿರ್ಬೋದು, ಆಮೇಲೆ ಅಪ್ಪು ವಾಸ್ತು ಮೂವಿಗಳನ್ನು ನೋಡಿದ್ದಾಗಿರ್ಬೋದು, ದರ್ಶನ್ ಸುದೀಪ್ ಅವ್ರದ್ದಾಗಿರ್ಬೋದು, ನನಗೆ ತುಂಬ ಖುಷಿ ಇದೆ. ನಿಮ್ಮ ಒಂದು ಕಂಪ್ಲೇಂಟಿಂದ ಆ ಚಿತ್ರ ಮಲ್ಟಿಪ್ಲೆಕ್ಸ್ಗಳಲ್ಲಿ, PVRಗಳಲ್ಲಿ ತೆರೆಯೇ ಕಾಣಲ್ಲ, ಯಾಕಂದರೆ ಅದಕ್ಕೆ ಒಂದು ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಂತ. ಸೊ ಯಾರೋ ಒಂದಿಷ್ಟು ಜನ ಬರ್ತೀರಾ, ಆ ಒಂದು ಸನ್ನಿವೇಶ ಇದೆ ಅದರಲ್ಲಿ, ಆ ಹುಡುಗನ ಚೇರಿಗೆ ಕಟ್ಟಿರುವಂಥ ಒಂದು ಸನ್ನಿವೇಶ, ಅದು ಒಂದು ಜನಿವಾರ ಅಂತ ಹೇಳ್ತೀರಾ ಸರ್? ಇಲ್ಲ ಸರ್, ನನ್ನ ಉದ್ದೇಶ ಏನು ಅಂದರೆ ಜನಿವಾರಕ್ಕೆ ಅವಮಾನ ಮಾಡಬೇಕು ಅಥವಾ ಒಂದು ರುದ್ರಾಕ್ಷಿಗೆ ಅವಮಾನ ಮಾಡಬೇಕು ಅಂತಿಲ್ಲ ಸರ್. ರುದ್ರಾಕ್ಷಿನ ನಾನು ಇವತ್ತೂ ಧರಿಸ್ತೀನಿ, ಹಾಗೆ ಅದಕ್ಕೊಂದು ಮರ್ಯಾದೆನೂ ಇದೆ. ಹಾಗೆ ಜನಿವಾರನೂ ಕೂಡ ನನ್ನ ದೋಸ್ತುಗಳು ಎಷ್ಟೋ ಜನ ಧರಿಸ್ತಾರೆ, ನನ್ನ ಫ್ರೆಂಡ್ ಇದ್ದಾನೆ ವಿನಾಯಕ್ ಅಂತ, ಅವನು ಕೂಡ ಧರಿಸ್ತಾನೆ, ನನಗೆ ಅದ್ರ ಬಗ್ಗೆ ಗೌರವ ಇದೆ, ಯಾಕಂದರೆ ಅದ್ರ ಬಗ್ಗೆ ಅವನು ಹೇಳಿದ. ಒಂದು ಚಿತ್ರ ಗೆಲ್ಲಬೇಕಂದ್ರೆ ದಯವಿಟ್ಟು ನೀವು ಕೂಡ ಯಾರೆಲ್ಲ ಕಂಪ್ಲೇಂಟ್ ಮಾಡಿದರೆ ನೀವು ಬಂದು ಮತ್ತೆ ಮಾತಾಡಿ, ಹೌದು ಅದು ಜನಿವಾರ ಅಲ್ಲ, ಅದನ್ನ ಕ್ಲಿಯರ್ ಮಾಡಿದ್ದಾರೆ, ನೀವು ಹೋಗಿ ಮೂವಿ ನೋಡ್ಬೋದು ಅಂತ ಹೇಳಿ. ಕೇವಲ ಅಲ್ಲೊಂದು ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡಿ ಹೋಗಿ ಆ ಚಿತ್ರ ಗೆಲ್ಲಿಲ್ಲ ಅಂದರೆ ಸರ್, ಚಿತ್ರರಂಗದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಕಳ್ಕೊತೀವಿ ಸರ್. ಇವತ್ತು ಆ ಪ್ರೊಡ್ಯೂಸರ್ ಹೋದ ಅಂದರೆ ಅವನಿಂದ ಎಷ್ಟೋ ಜನ ಅನ್ನ ತಿನ್ನಬೇಕಾಗಿರುತ್ತೆ, ಇಲ್ಲಿ ಅನ್ನ ಸಿಗಬೇಕಾಗಿರುತ್ತೆ ಅವ್ರಿಗೆ, ಅವ್ರಿಗೆ ಯಾರಿಗೂ ಸಿಗಲ್ಲ ಸರ್. ಹಾಗಾಗಿ ಇದೊಂದು ಒಳ್ಳೆ ಚಿತ್ರ. ಒಂದು ಸಾರಿ ಒಬ್ಬ ನಿರ್ದೇಶಕ ತನ್ನ ಚೊಚ್ಚಲ ಮಗು ಅಂತಲೇ ಹೇಳ್ಬೋದು ಅವನಿದು, ಅವನ ಕಡೆಯಿಂದ ಏನು ಎಫರ್ಟ್ ಹಾಕಬೇಕು, ಅವನಿಗೆ ಆ ಮಗುವಿಗೆ ಏನೆಲ್ಲ ತಿನ್ನಿಸ್ಬೇಕು ಎಲ್ಲದನ್ನು ತಿನ್ನಿಸಿ ದಷ್ಟಪುಷ್ಟ ಮಾಡಿ ನಿಮ್ಮನ್ನು ತಗೊಂಬಂದಿದ್ದಾನೆ, ಅದನ್ನು ಆಡಿಸೋ ಜವಾಬ್ದಾರಿ ನಿಮ್ಮದು ಸರ್. ಯಾವತ್ತೂ ಅಳ್ಸಕ್ಕೆ ಹೋಗ್ಬೇಡಿ, ಯಾಕಂದರೆ ಆ ನಿರ್ದೇಶಕ ಇನ್ನೊಂದು ಹೆಜ್ಜೆ ಮುಂದಿಡಬೇಕು ಅಂತಂದರೆ ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ಹಾಗಾಗಿ ವಿವಾನ್ ಅವರಿರ್ಬೋದು, ಅದಾದಮೇಲೆ ಅದರಲ್ಲಿ ಆ್ಯಕ್ಟ್ ಮಾಡಿರುವಂತಹ ಅನುಷಾ ರೈ ಅವರಿರ್ಬೋದು, ಹಾಗೆ ನಿರ್ದೇಶಕರಾದಂತಹ ಸಾಯಿರಾಮ್ ಅವರಿರ್ಬೋದು, ಸೊ ಎಲ್ಲರೂ ಅದ್ಭುತವಾಗಿ ಲೈಕ್ ಆ ಒಂದು ಚಿತ್ರಕಥೆಯನ್ನು ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ನಟಿಸಿರುವಂಥ ನಮ್ಮ ಯಶ್ ಶೆಟ್ಟಿಯವರಂತೂ ತಿಂದಾಕ್ಬಿಟ್ಟಿದ್ದಾರೆ ಇವರು, ಆಮೇಲೆ ವರ್ಧನ್ ನಮ್ಮ ತೀರ್ಥಳ್ಳಿಯವರು ಅವರಂತೂ ಸೂಪರು. ಸೊ ಹೀಗಾಗಿ ಒಂದು ಚಿತ್ರವನ್ನು ನಾವೇನಾದರೂ ಓವರಾಲ್ ಚಿತ್ರ ಅಂತ ನೋಡೋಕೆ ಹೋದರೆ ಮಾತ್ರ ನಾವು ಆ ಚಿತ್ರನ ಎಂಜಾಯ್ ಮಾಡೋಕ್ಕಾಗೋದು. ಇವತ್ತಿಗೆ ಒಂದು ಚಿತ್ರ ನೋಡೋದು ತುಂಬ ಕಷ್ಟ, ಅದನ್ನು ಥಿಯೇಟ್ರಿಗೆ ತರೋದ್ರೊಳಗೇ ಆಗಲೇ ಆಗೋಗಿರುತ್ತೆ ಸರ್, ಆಗೋಗಿರುತ್ತೆ ಕತೆ, ಆಗೋಗಿರುತ್ತೆ. ಇನ್ನು ಥಿಯೇಟ್ರಲ್ಲಿ ಬಂದು ಅದನ್ನೇನಾದ್ರು ಗೆಲ್ಸಿಲ್ಲ ಅಂದರೆ ಸರ್ ಒಳ್ಳೆಯ ಚಿತ್ರಗಳನ್ನ ಗೆಲ್ಸಿ ಸರ್, ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಬೆಂಬಲ ಒಳ್ಳೆ ಚಿತ್ರಗಳನ್ನು ಗೆಲ್ಸಿ. ನಾನು ಬೇರೆ ಏನು ಯಾರಿಗೂ ನಾನು ಲೈಕ್ ಬೇರೆದನ್ನು ರಿಕ್ವೆಸ್ಟ್ ಮಾಡಲ್ಲ, ಒಳ್ಳೆ ಚಿತ್ರಗಳು ಇತ್ತಂದರೆ ಹೋಗಿ ನೋಡಿ ಗೆಲ್ಸಿ. ಹಾಗೆ ನಂದೊಂದು ಮನವಿ ಇದೆ ಫಿಲ್ಮ್ ಚೇಂಬರ್ಗೆ, ಏನಂದರೆ ದಯವಿಟ್ಟು ಯಾರೆಲ್ಲ ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ ಅವರು ಚಿತ್ರದಲ್ಲಿ ಅದಿಲ್ಲ ಅಂದಾಗ ಮತ್ತೆ ಅಲ್ಲೇ ವಾಪಸ್ ಬಂದು ನಿಮ್ಮ ಮುಂದೆ ಸಂಧಾನ ಮಾಡಿಕೊಂಡು ಆ ಒಂದು ಚಿತ್ರಕ್ಕೆ ಬೆಂಬಲವನ್ನು ಸೂಚಿಸುವ ಮಾತುಗಳನ್ನು ಆಡಬೇಕು ಸರ್. ಅವ್ರು ಆಡಿಲ್ಲ ಅಂತಂದರೆ ಅವರು ಸಮುದಾಯದ ಜನ ಅದನ್ನು ನೋಡೋದು. ಸೊ ನಾವು ಸಮುದಾಯಕ್ಕೋಸ್ಕರ ಮೂವಿನ ಮಾಡಿಲ್ಲ ಸರ್, ನಾವು ಸಮುದಾಯಕ್ಕೋಸ್ಕರ ಮೂವಿನ ಮಾಡಿಲ್ಲ, ನಾವು ಮಾಡ್ತಿರೋದು ಜನರಿಗೆ ಮನರಂಜಿಸೋಕೆ ಅಂತ. ಹಾಗಾಗಿ ಚಿತ್ರದ ನಾಯಕ ಒಂದು ಕಡೆಯಿಂದ ಮಾತಾಡ್ತಾರೆ, ರಿಷಬ್ ಶೆಟ್ಟಿಯವ್ರದ್ದು ಕಾಂತಾರ ಅನ್ನೋ ಒಂದು ಮೂವಿ ಬಂತು, ಆ ಮೂವಿನಲ್ಲಿ
ಅಲ್ಲಿ ಬಾಸ್ ಆಗಿದ್ದಿದ್ದು ನಮ್ಮ ಅಚ್ಯುತಾನ, ಹಾಗೆ ಕೆಲ ಅಂದರೆ ಅವ್ರಿಗಿಂತ ಕೆಲ ಜಾತಿಯಲ್ಲಿ ಇದ್ದವರು ನಮ್ಮ ರಿಷಬ್ ಶೆಟ್ಟಿ ಅವರು ಆ ಚಿತ್ರದಲ್ಲಿ ತೋರಿಸಿದಾಗೆ. ಆದರೆ ದೇವರು ಮಾತ್ರ ರಿಷಬ್ ಶೆಟ್ಟಿ ಅವ್ರ ಮೈಯಲ್ಲಿ ಬರ್ತಿರುತ್ತೆ. ಹಾಗಾಗಿ ಯಾವತ್ತೂ ಕೂಡ ದೇವರು ಜಾತಿಯನ್ನು ನೋಡಲ್ಲ, ಅದನ್ನು ನಾನು ಮಾಡ್ಕೊಂಡಿರೋದು, ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಯೂ ನಾನಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೆ, ಕನ್ನಡ ಚಿತ್ರಗಳನ್ನು ಬೆಂಬಲಿಸಿ ಉಳಿಸಿ ಬೆಳೆಸಿ. ಹಾಗೆ ಇದೊಂದು ಒಳ್ಳೆ ಚಿತ್ರ, ಹೋಗ್ಬಿಟ್ಟು ನೋಡಿ ಬನ್ನಿ. ಇದು ಶ್ರೀಹರ್ಷನ ಹಾನೆಸ್ಟ್ ರಿವ್ಯೂ ಅನ್ನೋಕ್ಕಿಂತ ಮನಸ್ಸಿನ ಮಾತುಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.